ಕರ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಗಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಎರಡು ಬ್ಯಾಬಿಲೂನಿನ ಅಂತಿಮ ತೀರ್ಪು ಪುಟ ಹನ್ನೊಂದು ನಾಗರಿಕ ಪ್ರಪಂಚದ ರಾಜ್ಯಗಳು ಮಹಾ ಕ್ರೈಸ್ತ ಸಭೆಯ ಪದ್ಧತಿಗಳಿಂದ ವಿಶೇಷವಾಗಿ ಪೋಪನ ಅಧಿಕಾರಕ್ಕೆ ಸಂಬಂಧಿಸಿರುವುದರ ಮೂಲಕ ಪ್ರಭಾವಗೊಂಡಿರುವುದರಿಂದ ಅವರಿಂದ ಕ್ರೈಸ್ತ ರಾಷ್ಟ್ರಗಳು ಮತ್ತು ಕ್ರೈಸ್ತ ಪ್ರಪಂಚ ಎಂಬ ಅಡ್ಡ ಹೆಸರುಗಳು ಸ್ವೀಕರಿಸಲ್ಪಟ್ಟಿವೆ ಮತ್ತು ಅವರ ಅಧಿಕಾರ ಅರಸರುಗಳ ದೈವಿಕ ಹಕ್ಕು ಮುಂತಾದ ಸಿದ್ಧಾಂತಗಳು ಸ್ವೀಕೃತಿಗೊಂಡಿದೆ ಅವರು ತಮ್ಮನ್ನು ಮಹಾಬಾಬೇಲಿನೊಂದಿಗೆ ಸಂಬಂಧಿಸಿಕೊಳ್ಳುತ್ತಾರೆ ಮತ್ತು ಅದರ ಭಾಗವಾಗಿ ಬಿಡುತ್ತಾರೆ ಹಾಗಾಗಿ ನಮೂನೆಯಲ್ಲಿದ್ದಂತೆ ಬಾಬೇಲ್ ಎಂಬ ಹೆಸರಿನ ಅನ್ವಯವು ನಗರಕ್ಕೆ ಮಾತ್ರವಲ್ಲ ಸಂಪೂರ್ಣ ಚಕ್ರಾಧಿಪತ್ಯಕ್ಕೆ ಉಂಟಾಗುತ್ತದೆ ಇಲ್ಲಿ ಸಹ ಸಾಂಕೇತಿಕ ಪದವಾದ ಬಾಬೇಲ್ ಎಂಬುದು ಕೇವಲ ಧಾರ್ಮಿಕ ಸಂಘಟನೆಗಳಾದ ಪೋಪ್ ಮತ್ತು ಪ್ರೊಟೆಸ್ಟೆಂಟರಿಗೆ ಮಾತ್ರವಲ್ಲ ಆದರೆ ಅದರ ವಿಶಾಲವಾದ ಅರ್ಥದಲ್ಲಿ ಕ್ರೈಸ್ತ ಪ್ರಪಂಚದವರಿಗೂ ಅನ್ವಯವಾಗುತ್ತದೆ ರಹಸ್ಯಾರ್ಥವುಳ್ಳ ಬಾಬೇಲಿನ ಮೇಲಿನ ತೀರ್ಪಿನ ಈ ದಿನವು ಎಲ್ಲ ಕ್ರೈಸ್ತ ಪ್ರಪಂಚದವರ ತೀರ್ಪಿನ ದಿನವೂ ಆಗಿದೆ ಅದರ ಪ್ರಕೋಪಗಳು ಸಮಗ್ರ ನಾಗರಿಕ ಸಾಮಾಜಿಕ ಮತ್ತು ಧಾರ್ಮಿಕ ರಚನೆಗಳನ್ನೊಳಗೊಂಡಿದೆ ವ್ಯಕ್ತಿಗಳು ಪರಿಣಾಮ ಹೊಂದಿಕೊಂಡು ಅದರ ವಿವಿಧ ಸಂಸ್ಥೆಗಳು ಹಾಗೂ ವ್ಯವಸ್ಥೆಗಳಲ್ಲಿ ಅವರ ಆಸಕ್ತಿ ಮತ್ತು ಅವಲಂಬನೆಯ ಮಟ್ಟಿಗೆ ಅದರಿಂದ ಪ್ರಭಾವಿತರಾಗುತ್ತಾರೆ ಕ್ರೈಸ್ತ ಪ್ರಪಂಚವನ್ನು ಮೀರಿದ ದೇಶಗಳು ಪರಿಹಾರದ ಕೈಗಳ ಭಾರವನ್ನು ಅನುಭವಿಸುತ್ತಾರೆ ಮತ್ತು ಅವರುಗಳು ಸ್ವಲ್ಪ ಮಟ್ಟಿಗೆ ಕ್ರೈಸ್ತ ಪ್ರಪಂಚದ ರಾಷ್ಟ್ರಗಳೊಡನೆ ವಿವಿಧ ವಾಣಿಜ್ಯ ಮತ್ತಿತರ ಆಸಕ್ತಿಗಳೊಡನೆ ಕಟ್ಟಲ್ಪಡುತ್ತಾರೆ ಮತ್ತು ನ್ಯಾಯವಾಗಿ ಸಹ ಅವರು ಅದರಲ್ಲಿ ತಾವು ನೋಡಿದ ಬೆಳಕನ್ನು ಮೆಚ್ಚಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಮತ್ತು ಬೆಳಕಿಗೆ ಬದಲಾಗಿ ಕತ್ತಲನ್ನೇ ಪ್ರೀತಿಸಿದ್ದಾರೆ ಯಾಕೆಂದರೆ ಅವರ ಕಾರ್ಯಗಳು ಕೆಟ್ಟವುಗಳಾಗಿವೆ ಈ ರೀತಿಯಲ್ಲಿ ಪ್ರವಾದಿಯು ಪ್ರಕಟಿಸಿದಂತೆ ಲೋಕವೆಲ್ಲ ಅಂದರೆ ಸಮಾಜವು ದೇವರ ರೋಷಾಜ್ಞೆಗೆ ತುತ್ತಾಗುವುದು ಚಫನ್ಯ ಮೂರು ಎಂಟು ಆದರೆ ಬಾಬೇಲಿಗೆ ವಿರುದ್ಧವಾಗಿ ಕ್ರೈಸ್ತ ಪ್ರಪಂಚವು ಆಕೆಯ ಹೆಚ್ಚಿನ ಜವಾಬ್ದಾರಿಗಳ ಮತ್ತು ಪಡಕೊಂಡ ಸವಲತ್ತುಗಳ ದುರುಪಯೋಗದ ಕಾರಣ ಆತನ ಕ್ರೋಧ ಮತ್ತು ತಿರಸ್ಕಾರದ ಬೆಂಕಿಯಲ್ಲಿ ಸುಟ್ಟು ಹೋಗುವುದು ಎರಮೆಯ ಐವತ್ತೊಂದು ನಲವತ್ತೊಂಬತ್ತು ಬಾಬೇಲು ಶತ್ರುವಶವಾಯಿತೆಂಬ ಕೋಲಾಹಲಕ್ಕೆ ಭೂಮಿಯು ಕಂಪಿಸುತ್ತದೆ ಅದರ ಮೊರೆಯು ಜನಾಂಗಗಳಲ್ಲಿ ಕೇಳಿಸುತ್ತದೆ ಎರಮಿಯ ಐವತ್ತು ನಲವತ್ತಾರು ಮುಂದಿನ ಶೀರ್ಷಿಕೆ ಬಾಬೇಲು ತಾಯಿ ಮತ್ತು ಹೆಣ್ಣು ಮಕ್ಕಳು ಆದರೆ ಕೆಲವು ನಿಷ್ಠಾವಂತ ಕ್ರೈಸ್ತರು ಪ್ರೊಟೆಸ್ಟೆಂಟರ ಸ್ಥಿತಿಯ ಬಗ್ಗೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅವರುಗಳು ಪೋಪನ ಅಧಿಕಾರದ ವಿವಿಧ ಪಂಗಡದೊಂದಿಗಿನ ತಮ್ಮ ಸಂಬಂಧವನ್ನು ಗ್ರಹಿಸಿಕೊಂಡಿರುವುದಿಲ್ಲ ಆದರೆ ಎಲ್ಲ ಧಾರ್ಮಿಕ ವ್ಯವಸ್ಥೆಗಳಲ್ಲಿನ ಅಶಾಂತಿ ಮತ್ತು ಸಿದ್ಧಾಂತಿಕ ದಂಗೆಗಳನ್ನು ಗ್ರಹಿಸುವವರು ಇನ್ನೂ ಆತಂಕದಿಂದ ಎಲ್ಲ ಕ್ರೈಸ್ತ ಪ್ರಪಂಚದವರು ಬಾಬೇಲಿನ ಅಂತ್ಯಾವಸ್ಥೆಯಲ್ಲಿ ಒಳಗೊಂಡಿರಬೇಕಾದರೆ ಮಹಾ ಸುಧಾರಣೆಯ ಫಲವಾಗಿ ಉಂಟಾದ ಪ್ರೊಟೆಸ್ಟೆಂಟರಿಗೆ ಏನಾಗುವುದು ಎಂದು ಕೇಳುವರು ಇದೊಂದು ಪ್ರಮುಖವಾದ ಪ್ರಶ್ನೆಯಾಗಿದೆ ಆದರೆ ಓದುಗನು ಪ್ರೊಟೆಸ್ಟೆಂಟರಿಗೆ ಈಗಿರುವಂತೆ ಮಹಾ ಸುಧಾರಣೆಯ ಫಲವಾಗಿಲ್ಲ ಆದರೆ ಅದರ ಕ್ಷೀಣಿಕೆಯ ಸ್ಥಿತಿಯಲ್ಲಿದ್ದಾರೆ ಈಗ ಅದು ರೋಮಿನ ಕ್ರೈಸ್ತ ಸಭೆಯ ಪ್ರವೃತ್ತಿಯಲ್ಲಿ ಮತ್ತು ಗುಣಲಕ್ಷಣಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಪಾಲು ತೆಗೆದುಕೊಳ್ಳುತ್ತಿದೆ ಆದುದರಿಂದಲೇ ಇದರ ವಿವಿಧ ಶಾಖೆಗಳು ಹುಟ್ಟಿಕೊಂಡಿವೆ ಎಂದು ಪರಿಗಣಿಸುತ್ತಾನೆ ವಿವಿಧ ಪ್ರೊಟೆಸ್ಟೆಂಟ್ ಪಂಗಡಗಳು ಅಂದರೆ ಅಗಾಧ ಸಂಖ್ಯೆಯ ಹಣಜಿಗಳ ಮಧ್ಯದಲ್ಲಿ ಗೋಧಿ ಎಂದು ದೇವರು ತುಲನಾತ್ಮಕವಾಗಿ ಗೊತ್ತುಪಡಿಸಿರುವ ಭಕ್ತಾತ್ಮಗಳಿಗೆ ಎಲ್ಲ ಗೌರವ ಸಲ್ಲಿಸುತ್ತಾ ಇದನ್ನು ಹೇಳುವವನಾಗಿದ್ದ ಆಗಿದ್ದಾನೆ ಅವನತಿ ಹೊಂದುತ್ತಿರುವ ನಾಮಾಂಕಿತ ಕ್ರೈಸ್ತ ಪದ್ಧತಿಯ ಪೋಪನ ನಿಜವಾದ ಹೆಣ್ಣು ಮಕ್ಕಳಾಗಿದ್ದಾರೆ ಪ್ರಕಟಣೆಗಾರನು ಆಕೆಗೆ ಜಾರಸ್ತ್ರೀಯರ ತಾಯಿ ಎಂಬ ಹೆಸರನ್ನು ಉಲ್ಲೇಖಿಸಿ ಅನ್ವಯಿಸುತ್ತಾನೆ ಪ್ರಕಟಣೆ ಹದಿನೇಳು ಐದು ರೋಮನ್ನರು ಮತ್ತು ಪ್ರೊಟೆಸ್ಟೆಂಟರಿಬ್ಬರೂ ಈಗ ಮುಕ್ತವಾಗಿ ತಾಯಿ ಮತ್ತು ಹೆಣ್ಣು ಮಕ್ಕಳ ಸಂಬಂಧ ಹೊಂದಿದ್ದಾರೆ